ರಾಜಾಜಿನಗರದಲ್ಲಿ ಪುಟ್ಟಣ್ಣ ಮಾಡ್ತಾರ ಕಮಾಲ್ ಪುಟ್ಟಣ್ಣಗೆ ಯಾರಾಗ್ತಾರ ಎದುರಾಳಿ ಪುಟ್ಟಣ್ಣಗೆ ಕಾಂಗ್ರೆಸ್ಗರು ಸಪೋರ್ಟ್ ಮಾಡ್ತಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬೆಂಗಳೂರಿನ ರಾಜಾಜಿನಗರ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದಂಥ ಕ್ಷೇತ್ರ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸೊ ಕಾಂಗ್ರೆಸ್ನ ಲಿಸ್ಟ್ ಅನೌನ್ಸ್ ಆಗಿದೆ ಪುಟ್ಟಣ್ಣ ಬಿ ಜೆ ಪಿಯ ಎಮ್ ಎಲ್ ಸಿ ಪದವೀಧರರ ಕ್ಷೇತ್ರದಿಂದ ಆಯ್ಕೆಯಾಗಿ ಎಮ್ ಎಲ್ ಸಿ ಆಗಿದ್ದರು ಬಿ ಜೆ ಪಿಯಲ್ಲಿ ಬಟ್ ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ರಾಜೀನಾಮೆಯನ್ನು ಕೊಟ್ಟು ದಿನ ಬೆಳಗಾಗೋದರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟರು ಕಾಂಗ್ರೆಸ್ನ ಆಕಾಂಕ್ಷಿಗಳಾಗಿದ್ದರು ರಘುವೀರ್ ಗೌಡ ಆಮೇಲೆ ಪದ್ಮಾವತಿ ಭವೇಂದ್ರ ಮೂರ್ತಿ ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು ರಾಜಾಜಿನಗರದಲ್ಲಿ ಎಲ್ಲರನ್ನ ಬದಿಗೊತ್ತಿ ರಾತ್ರೋರಾತ್ರಿ ಪುಟ್ಟಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆ ಆದರೂ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಸೊ ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿ ಪುಟ್ಟಣ್ಣ ಈಗ ರಾಜಾಜಿನಗರದ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಲ್ಲಿ ಯಾರಾಗ್ತಾರೆ ರಾಜಾಜಿನಗರ ಅಭ್ಯರ್ಥಿ ಅನ್ನೋ ಚರ್ಚೆ ಇದೆ ಹಾಲಿ ಎಮ್ ಎಲ್ ಎ ಮಾಜಿ ಸಚಿವರು ಸುರೇಶ್ ಕುಮಾರ್ ಟಿಕೆಟ್ ಮತ್ತೆ ಪಡೀತಾರಾ ಅಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಬಿ ಜೆ ಪಿಯಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಬಿ ಜೆ ಪಿಯಿಂದ ಅಂತ ಸೊ ಒಂದು ಕಡೆ ಬಿ ಜೆ ಪಿ ಕೂಡ ಗೊಂದಲ ಇದೆ ಪುಟ್ಟಣ್ಣವರು ಕಮಾಲ್ ಮಾಡ್ತಾರೆ ಈ ಬಾರಿ ರಾಜನಗರದಲ್ಲಿ ಅಂತ ಬಟ್ ಪುಟ್ಟಣ್ಣ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಏನು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ರಘುವೀರ್ ರಘುವೀರ್ ಗೌಡ ಇದ್ರು ಸಾಕಷ್ಟು ದಿನದವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಪದ್ಮಾವತಿ ಅವರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎರಡು ಬಾರಿ ನಿಂತು ಸೋತಿದ್ರು ಅವರು ಈ ಬಾರಿ ಮತ್ತೆ ನಾನು ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು ಬಟ್ ಕೊಟ್ಟಿಲ್ಲ ಪುಟ್ಟಣ್ಣ ಅವ್ರಿಗೆ ಕೊನೆ ಕ್ಷಣದಲ್ಲಿ ಬಂದು ಪುಟ್ಟಣ್ಣ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಪುಟ್ಟಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋ ದಿನ ಕೂಡ ಒಂದು ಹೈಡ್ರಾಮನೆ ಆಗಿತ್ತು ಕೆಪಿಸಿಸಿ ಕಚೇರಿ ಮುಂದೆ ಸೇರ್ಸ್ಕೊಂಬಾರ್ದು ಸೇರ್ ಟಿಕೆಟ್ ಕೊಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇತ್ತು ಸೊ ಈಗ ಟಿಕೆಟ್ ಕೊಟ್ಬಿಡಿದಾರೆ ಸೊ ಕಾಂಗ್ರೆಸ್ ಪಕ್ಷವಾಗಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಪುಟ್ಟಣ್ಣ ಕಮಾಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬಟ್ ಒಗ್ಗಟ್ಟಾಗ್ತಾರ ಇವರು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಪುಟ್ಟಣ್ಣ ಅವರು ಅಷ್ಟು ಲೆಕ್ಕಾಚಾರ ಇಲ್ದೇನೆ ಎಂ ಎಲ್ ಸಿ ಆಲಿ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದು ಟಿಕೆಟ್ ಪಡ್ಕೊಂಡಿದ್ದಾರೆ ಅಂದ್ರೆ ಏನೋ ಒಂದು ಅವ್ರ ಲೆಕ್ಕಾಚಾರ ಇರುತ್ತೆ ನಾನು ಗೆದ್ದೇ ಗೆಲ್ತೀನಿ ನಾನು ಮ್ಯಾಜಿಕ್ ಮಾಡ್ತೀನಿ ರಾಜಜನಗರದಲ್ಲಿ ಕಾಂಗ್ರೆಸ್ ಗೆಲ್ಸ್ತೀನಿ ಅಂತ ಬಟ್ ಅವ್ರೊಬ್ರು ಒಬ್ರು ಅನ್ಕೊಂಡ್ರೆ ಸಾಕಾಗಲ್ಲ ಪದ್ಮಾವತಿ ಆಗಿರ್ಬೋದು ಅಥವಾ ರಘುವೀರ್ ಗೌಡ ಆಗಿರ್ಬೋದು ಉಳಿದ ಕಾಂಗ್ರೆಸ್ ನಾಯಕರು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರನ್ನು ಹೇಗೆ ಇವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂದರೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ರಾಜಾಜಿನಗರ ಬಿ ಜೆ ಪಿ ಕೂಡ ಆಗೇ ಇದೆ ಸುರೇಶ್ ಕುಮಾರ್ ಬರ್ತಾರಾ ಅಥವಾ ಬೇರೆ ಎದುರಾಳಿ ಆಗ್ತಾರಾ ಪುಟ್ಟಣಗೆ ಅನ್ನೋ ಲೆಕ್ಕಾಚಾರ ಇನ್ನು ಫೈನಲ್ ಆಗಿಲ್ಲ ಬಿ ಜೆ ಪಿಯಲ್ಲಿ ಕೊನೆ ಕ್ಷೇತ್ರ ವೆಯ್ಟ್ ಮಾಡಬೇಕು ನೋಡೋಣ ಎದುರಾಳಿ ಜೆ ಬಿಜೆಪಿ ಎದುರಾಳಿನ ಕಾಂಗ್ರೆಸ್ ಅವರು ಎದುರಾಳಿ ಆಗ್ತಾರ ಸೊ ವೆಯ್ಟ್ ಮಾಡೋಣ ಒಟ್ಟಿನಲ್ಲಿ ರಾಜಾಜಿನಗರದ ಶಾಸಕರು ಯಾರು ಆಗಬೇಕು ಸೊ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದರೆ ಕಮೆಂಟ್ ಮಾಡಿ ಯಾರು ನಿಮ್ಮ ಶಾಸಕರಾಗಬೇಕು ಅಂತ ಜೊತೆಗೆ ನೆಕ್ಸ್ಟ್ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಎಲ್ಲವನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಅರ್ಹರು ಅರ್ಹರು ಈ ಬಾರಿ ವಿಧಾನಸೌಧದ ಮೆಟ್ಲರ್ನ ಹತ್ತಬೇಕು ಇಲ್ಲಿವರೆಗೂ ನಡೆದಿರೋ ಚುನಾವಣೆಗಳೇ ಬೇರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕದಲ್ಲಿ ಚುನಾವಣಾ ವ್ಯವಸ್ಥೆ ಬದಲಾಗಬೇಕು ಅದಕ್ಕೆ ಮತದಾರರ ಸಾಕ್ಷಿ ಆಗಬೇಕು ಮತದಾರ ಆಗಬೇಕು ಮತದಾರ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಆತಂತ್ರ ಸರ್ಕಾರ ಬರ್ತದ ಯಾರಿಗೂ ಬಹುಮತ ಬರಲ್ವಾ ತಲೆ ಕೆಡಿಸ್ಕೋಬೇಡಿ ಅರ್ಹರು ವಿಧಾನಸೌಧದಲ್ಲಿ ಇರಬೇಕು ಅರ್ಹರು ಜನರನ್ನು ಆಳಬೇಕು ಅಂತವ್ರಿಗ ಅವಕಾಶ ಮಾಡಿಕೊಡಿ ಆತ ಪಕ್ಷೇತರನಾಗಿದ್ದರೂ ಪರವಾಗಿಲ್ಲ ಅಥವಾ ಆಕೆ ಪಕ್ಷೇತರ ಆಗಿದ್ದರೂ ಪರವಾಗಿಲ್ಲ ಅರ್ಹರು ವಿಧಾನಸೌಧದ ಮೆಟ್ಲನ್ನು ಹತ್ತು ಅಂತ ಅವಕಾಶವನ್ನು ಮಾಡಿಕೊಡಿ ಇದು ಕರ್ನಾಟಕ ಟಿವಿ ಕಳಕಳಿಯ ಮನವಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ